I discussed the factors affecting or the important factors to start the business. ಯಾವ ಅಂಶಗಳು ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಲಿಕ್ಕೆ ಅವಶ್ಯಕತೆ ಇದ್ದಾವೆ ಅನ್ನುವಂತಹದನ್ನು ತಿಳ್ಕೊಂಡಿರುವಂತಹದ್ದು. ಆ ಒಂದು ಅಂಶಗಳಲ್ಲಿ ಆಲ್ರೆಡಿ ಐ ಡಿಸ್ಕಸ್ ಅಬೌಟ್ ಫೈವ್ ಮೇನ್ ಫ್ಯಾಕ್ಟರ್ಸ್. ಅದರೊಳಗೆ ನಾನು ಎಷ್ಟು ಅಂಶಗಳನ್ನು ತಿಳಿಸಿರುವಂತಹದ್ದು, ಐದು ಅಂಶಗಳನ್ನು ತಿಳಿಸಿರುವಂತಹದ್ದು. ಎಸ್, ನೌ ಐ ವಾಂಟ್ ಡಿಸ್ಕಸ್ ರಿಮೇನಿಂಗ್ ಕಂಟೆಂಟ್ಸ್. ಯಾವ ಇದಾವೆ ಅವೆಲ್ಲ ನಂತರದಲ್ಲಿ ಅವುಗಳನ್ನ ಏನ್ ಮಾಡುವಂತಹದ್ದು ತಿಳಿದುಕೊಳ್ಳುವಂತಹದ್ದು. ಸೊ ಫಸ್ಟ್ ಒನ್ ಇಸ್ ಅ ಫಿಸಿಕಲ್ ಫೆಸಿಲಿಟೀಸ್, ಭೌತಿಕ ಸೌಲಭ್ಯಗಳು. ಎಸ್, ಇನ್ ಪ್ರೀವಿಯಸ್ ಕ್ಲಾಸ್ ಐ ಆಲ್ರೆಡಿ ಸೇಡ್ ಇನ್ ಫಂಡ್ಸ್ ಫೆಸಿಲಿಟಿ. ಎಸ್, ದ ಆರ್ಗನೈಸೇಷನ್ ಆರ್ ಬಿಸ್ನೆಸ್ two types of the asset. The first one is the fixed asset, the next one is a current asset. Fixed asset and current asset. Fixed asset like, so the sum of the fixed assets, what are the physical assets? ಕೆಲವೊಂದಿಷ್ಟು ಸ್ಥಿರ ಆಸ್ತಿಗಳು ಏನಾಗಿರ್ತವೆ, ಸೊ ಭೌತಿಕ ಆಸ್ತಿಗಳಂತೂ ಸಹಿತವಾಗಿ ಕರೆಸ್ಕೊಳ್ತವೆ. ಅವು ಯಾವ್ಯಾವ ಇದಾವೆ? ಸೊ land, building, plant, furniture, equipments. So ಈ ಯಾವ ಫಿಸಿಕಲ್ ಫೆಸಿಲಿಟೀಸ್, ಭೌತಿಕ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಭೂಮಿ, ಕಟ್ಟಡ, ಸ್ಥಾವರ ಮತ್ತು ಪೀಠೋಪಕರಣಗಳು ಮತ್ತು ಮಷಿನರಿ, ಯಂತ್ರೋಪಕರಣಗಳು. ಸೊ ಈ ಯಂತ್ರೋಪಕರಣಗಳು, ಪೀಠೋಪಕರಣಗಳು ಯಾವಾಗ ಬೇಕಾಗ್ತದೆ ಅಂತಂದ್ರೆ, ಸೊ ಆಫ್ಟರ್ ದ ಡಿಸೈಡಿಂಗ್ ಆಫ್ ದ ಸೈಜ್ ಆಫ್ ದ ಬಿಸ್ನೆಸ್, ಸೊ ನಾವು ಯಾವ ನಿರ್ಣಯವನ್ನು ತೆಗೆದುಕೊಂಡ ನಂತರದಲ್ಲಿ ನಮಗೆ ಯಾವುದರ ಅವಶ್ಯಕತೆ ಬರುತ್ತದೆ, ನಾವು ಯಾವ ರೀತಿಯ ಅಥವಾ ಯಾವ ಗಾತ್ರದ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾಗಿದೆ. ಎಸ್, ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸ್ಟಾರ್ಟ್ ದ ಸ್ಮಾಲ್ ಪಾನ್ ಶಾಪ್. ಸೊ ನೀವು ಏನಾದರೂ ಒಂದು ಸಣ್ಣ ವ್ಯವಹಾರದಲ್ಲಿ ನೋಡ್ತಾ ಹೋದ್ರೆ, ಒಂದು ಸಣ್ಣ ಪಾನ್ ಶಾಪ್ ಅಂಗಡಿಯನ್ನು ತೆಗಿತಾ ಇದ್ದೀರಿ ಅಂತಂದ್ರೆ, ಅದಕ್ಕೆ ರಿಕ್ವೈರ್ಮೆಂಟ್ ಏನಿದೆ, ಲ್ಯಾಂಡ್ ಅನ್ನುವಂಥದ್ದು, 10x10 ಸಣ್ಣ ಒಂದು ಸಣ್ಣದಾಗಿರುವಂತಹದ್ದು. ಸೊ ಬಿಲ್ಡಿಂಗ್ ಅದಕ್ಕೆ ಅವಶ್ಯಕತೆ ಬರೋದೇ ಇಲ್ಲ, ಪ್ಲ್ಯಾಂಟ್ ಅವಶ್ಯಕತೆ ಬರೋದಿಲ್ಲ, ಫರ್ನಿಚರ್ ಸಣ್ಣ ಒಂದು ಕುರ್ಚಿ ಆದರೆ ಸಾಕಿರುವಂತಹದ್ದು. ಸೊ ಈ ರೀತಿ, ಸೊ ಆನ್ ದ ಬೇಸಿಸ್ ಆಫ್ ದ ಸೈಜ್. ಅದೇ ದೊಡ್ಡ ಮಟ್ಟದಾಗಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯನ್ನು ಓಪನ್ ಮಾಡ್ತಿದ್ದೀರಿ ಅಂತಂದ್ರೆ, ಇಫ್ ಯು ವಾಂಟ್ ಟು ಸ್ಟಾರ್ಟ್ ದ ಲಾರ್ಜ್ ಸ್ಕೇಲ್ ಆಫ್ ಸೊ ಪ್ರೊಡಕ್ಷನ್ ಇಂಡಸ್ಟ್ರಿ, ಎಸ್, ಯು ರಿಕ್ವೈರ್ಡ್ ದ ಲ್ಯಾಂಡ್, ಲಾರ್ಜ್ ವಾಟ್, ದೊಡ್ಡ ಪ್ರಮಾಣದೊಳಗ ಅಥವಾ ಅತಿ ಹೆಚ್ಚು ಭೂಮಿ ಬೇಕಾಗ್ತದೆ. ಸೊ ಕಟ್ಟಡವನ್ನು ಕಟ್ಟಬೇಕಾಗ್ತದೆ. ಯು ಮಸ್ಟ್ ಕನ್ಸ್ಟ್ರಕ್ಟ್ ದ ಬಿಲ್ಡಿಂಗ್ ಫಾರ್ ದ ಸೊ ಪ್ರೊಡಕ್ಷನ್ ಆಕ್ಟಿವಿಟಿ. ಅಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಏನು ಬೇಕಾಗಿರುವಂತಹದ್ದು, ಬಿಲ್ಡಿಂಗ್ ಅನ್ನುವಂತಹದ್ದು ಅವಶ್ಯಕತೆ ಇರುವಂತಹದ್ದು. ಎಸ್, ಆಫ್ಟರ್ ದ ಡಿಸೈಡಿಂಗ್ ಆಫ್ ವಾಟ್, ಆಫ್ಟರ್ ದ ಡಿಸೈಡಿಂಗ್ ಆಫ್ ಸೈಜ್ ಆಫ್ ದ ಬಿಸ್ನೆಸ್, ದ ಬಿಸ್ನೆಸ್ ಶುಡ್ ಫೆಸಿಲಿಟೇಟ್ಸ್ ದ ವಾಟ್ ದ ಎಂಟರ್ಪ್ರೈಸ್ ಶುಡ್ ಫೆಸಿಲಿಟೇಟ್ಸ್ ದ ಆರ್ ಅರೇಂಜ್ ದ ದೀಸ್ ವಾ ಅಸೆಟ್ಸ್ ಆರ್ ಫಿಸಿಕಲ್ ಫೆಸಿಲಿಟೀಸ್, ದೀಸ್ ಫಿಸಿಕಲ್ ಫೆಸಿಲಿಟೀಸ್. ದ ನೆಕ್ಸ್ಟ್ ಒನ್ ಇಸ್ ಸೊ ಪ್ಲ್ಯಾಂಟ್ ಲೇಔಟ್. ಸೊ ವಾಟ್ ಈಸ್ ಅ ಪ್ಲ್ಯಾಂಟ್ ಲೇಔಟ್ ಆರ್ ಲೇಔಟ್? ಪ್ಲ್ಯಾಂಟ್ ಲೇಔಟ್ ಅಂದ್ರೆ ಏನಾಗಿರುವಂತಹದ್ದು, ಸ್ಥಾವರ ವಿನ್ಯಾಸ ಅಂತ ಅನ್ಸ್ಕೊಳ್ತದೆ. ಆ ಸ್ಥಾವರ ವಿನ್ಯಾಸ ಅಂದ್ರೆ ಅಥವಾ ವಿನ್ಯಾಸ ಅಂದ್ರೆ ಏನು? ಎಸ್, ಫಿಸಿಕಲ್ ಅರೇಂಜ್ಮೆಂಟ್ ಆಫ್ ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್. ಫಿಸಿಕಲ್ ಅರೇಂಜ್ಮೆಂಟ್ ಆಫ್ ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ ನೀಡೆಡ್ ಟು ಮ್ಯಾನುಫ್ಯಾಕ್ಚರ್ ಅ ಪ್ರಾಡಕ್ಟ್ಸ್, ನೀಡೆಡ್ ಟು ಮ್ಯಾನುಫ್ಯಾಕ್ಚರ್ ಅ ಪ್ರಾಡಕ್ಟ್. ಸೊ ಒಂದು ಉತ್ಪಾದನೆಗಾಗಿ, ಸರಕನ್ನ ಉತ್ಪಾದನೆಗಾಗಿ ಅಗತ್ಯವಿರುವ ಯಂತ್ರಗಳು ಮತ್ತು ಉಪಕರಣಗಳ ಭೌತಿಕ ಜೋಡಣೆ, ವಿಚ್ ಏರಿಯಾ ಇಸ್ ರಿಕ್ವೈರ್ಡ್
to arrange the plant and equipment. That area or the plant is called what? Layout. What? Layout. ಯಾವ ಒಂದು ನಾವೇನು ಕೇಳಿದೀವಿ ಫೆಸಿಲಿಟಿ ಸಿಕ್ಕಿದೆ ದೊಡ್ಡ ಗಾತ್ರದ ಉತ್ಪಾದನೆ ಮಾಡಬೇಕಂತ ಮಾಡಿದೀವಿ ಸೊ ವಿ ವಾಂಟ್ ಸ್ಟಾರ್ಟ್ ದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂಡ್ ದೇ ಆರ್ ವಾಟ್ ಆಲ್ರೆಡಿ ಫೆಸಿಲಿಟೇಟ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಷಿನರಿ ದ ಎಂಟರ್ಪ್ರಿನರ್ಶಿಪ್ ಇಸ್ ದಟ್ ವಾಟ್ ಲೇಔಟ್ ಪ್ಲಾನ್ ಲೇಔಟ್ ಪ್ಲಾನ್ ಸೊ ಅಲ್ಲಿರುವಂತಹ ವಿನ್ಯಾಸವನ್ನ ಬಳಸುವಂತಹ ಒಂದು ಯೋಜನೆಯನ್ನ ಹಾಕೊಳ್ಬೇಕಾಗ್ತದೆ ಯಾಕಂದ್ರೆ ಉತ್ಪಾದನೆಗೆ ಬೇಕಾದಂತಹದ್ದು ಯಾವುದೋ ಮಷಿನರಿಯನ್ನ ಎಕ್ವಿಪ್ಮೆಂಟ್ ಅನ್ನ ಅಸೆಂಬಲ್ ಮಾಡಬೇಕು ಅಥವಾ ಜೋಡಣೆಯನ್ನ ಮಾಡಬೇಕಾಗ್ತದೆ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಾಗ್ತದೆ ಆ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ನಮಗೆ ಏನು ಅವಶ್ಯಕತೆ ಇದೆ ಮಷಿನರಿಗಳ ಅವಶ್ಯಕತೆ ಇರುವಂತಹದ್ದು ವಿಚ್ ಕಂಟೆಂಟ್ಸ್ ಆರ್ ನೀಡ್ ಆರ್ ವಿಚ್ ಮಟೀರಿಯಲ್ಸ್ ಆರ್ ನೀಡ್ ಇನ್ ಪ್ರೊಡಕ್ಷನ್ ಪ್ರೊಸೆಸ್ ದ ಮಷಿನರಿ ಅಂಡ್ ಎಕ್ವಿಪ್ಮೆಂಟ್ಸ್ ಆರ್ ಮೋಸ್ಟ್ important part in the production. So the entrepreneur should arrange the machinery and the equipment so and assemble in a particular place for the production. So adakke sambandhapattante adana jodaneyanna maadbeku aa jodanege bekagiruvantaha ondu sthavaravanna sthavara athava layout anna nirmana maadiruvantaha dikkinalli ಅವಶ್ಯಕತೆ ಇರುವಂತಹದ್ದು ನಾವು ಕಾಣ್ತಾ ಇದೀವಿ ಎಸ್ ಆಫ್ಟರ್ ದ ಡಿಸೈಡಿಂಗ್ ಆರ್ ಆಫ್ಟರ್ ಫೆಸಿಲಿಟೇಟ್ ದ ವಾಟ್ ಫಿಸಿಕಲ್ ಅಸೆಟ್ಸ್ ಆಫ್ಟರ್ ಫೆಸಿಲಿಟೇಟ್ ವಾಟ್ ಫಿಸಿಕಲ್ ಅಸೆಟ್ ದ ನೆಕ್ಸ್ಟ್ ಒನ್ ಇಸ್ ಕಾಂಪಿಟೆಂಟ್ ಅಂಡ್ ಕಮಿಟೆಡ್ ವರ್ಕ್ ಫೋರ್ಸ್ ಬಿಫೋರ್ ಗೋಯಿಂಗ್ ಟು ದಿಸ್ ಪಾಯಿಂಟ್ ಒನ್ ಸೆಕೆಂಡ್ ಐ ವಿಲ್ ಕ್ಲಾರಿಫೈ ದ ಪ್ಲಾಂಟ್ ಲೇಔಟ್ ನಾವು ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಂತ ತಿಳ್ಕೊಳ್ಳೋಣ ಆ ವಸ್ತುವನ್ನು ಉತ್ಪಾದನೆ ಮಾಡಬೇಕಾಗಿತ್ತು ಅಂದರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ಅಂತ ತಿಳ್ಕೊಳ್ಳೋಣ ಅಥವಾ ಫಾರ್ ಎಕ್ಸಾಂಪಲ್ ಯಾವುದನ್ನು ತಿಳ್ಕೊಳ್ಳೋಣ ಬೈಕ್ ಅನ್ನೋಂತಹದನ್ನು ತಿಳ್ಕೊಳ್ಳೋಣ ಈ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತಂತಂದರೆ ಆ ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸೊ ಅದರದೇ ಆದಂತಹ ಘಟಕಗಳು ಬೇರೆ ಆಲ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಆ ಡಿಫ್ರೆಂಟ್ ರಾ ಮಟೀರಿಯಲ್ಸ್ ಅನ್ನು ನಾವು ಏನು ಮಾಡಬೇಕಾಗ್ತದೆ ಮೊದಲು ಜೋಡಿಸ್ಬೇಕಾಗ್ತದೆ ಆ ರಾ ಮೆಟೀರಿಯಲ್ಸ್ ಅನ್ನು ಜೋಡಣೆ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹದ್ದು ಏನು ಬೇಕು ಪ್ಲೇಸ್ ಬೇಕು ಈ ಒಂದು ಸಂಸ್ಥೆಯನ್ನ ತಿಳ್ಕೊಳ್ಳೋಣ ಈ ಸಂಸ್ಥೆ ಒಳಗ ಈ ಒಂದು ಪ್ಲೇಸ್ ಒಳಗ ರಾ ಮಟೀರಿಯಲ್ಸ್ ಅನ್ನು ತೋರಿಸೋದು ಈ ಒಂದು ಪ್ಲೇಸ್ ಒಳಗೆ ಮಾಡುವಂತಹದ್ದು ಸೊ ಪ್ರೊಡಕ್ಷನ್ ಅನ್ನ ಕಂಡಕ್ಟ್ ಮಾಡುವಂತಹದ್ದು ಸೊ ಈ ಪ್ಲೇಸ್ ಅನ್ನ ಪ್ರೊಡಕ್ಷನ್ ಮಾಡಿದ್ದನ್ನ ಸೊ ಏನು ಸ್ಟೋರ್ ಮಾಡುವಂಥದ್ದು ಈ ರೀತಿಯಾಗಿ ನಾವೇನು ಮಾಡಬೇಕು ಲೇಔಟ್ ಅನ್ನ ಸಿದ್ಧಪಡಿಸಬೇಕು ಈ ರೀತಿಯಾಗಿ ಮಾಡುವುದು ಲೇಔಟ್ ಅನ್ನು ಸಿದ್ಧಪಡಿಸುವಂತಹದ್ದು ಅಥವಾ ವಿನ್ಯಾಸವನ್ನ ಮಾಡುವಂತಹದ್ದು ಎಸ್ ನೌ ಐ ವಾಂಟ್ ಸ್ಟಾರ್ಟ್ ವಾಟ್ ಕಾಂಪಿಟೆಂಟ್ ಅಂಡ್ ಕಮಿಟೆಡ್ ವರ್ಕ್ ಫೋರ್ಸ್ ಕಾಂಪಿಟೆಂಟ್ ಅಂಡ್ ಕಮಿಟೆಡ್ ವರ್ಕ್ ಫೋರ್ಸ್ ಎಸ್ ಆಫ್ಟರ್ ಗೆಟ್ಟಿಂಗ್ ಆಲ್ ದ ರಿಸೋರ್ಸಸ್ ಅಂಡ್ ದ ಲೇಔಟ್ ದ ಎಂಟರ್ಪ್ರಿನಿಯರ್ ಶುಡ್ ಸೆಲೆಕ್ಟ್ ದಿ ಕಾಂಪಿಟೆಂಟ್ ಅಂಡ್ ಕಮಿಟೆಡ್ ವರ್ಕರ್ಸ್ ಫಾರ್ ದ ಪ್ರೊಡಕ್ಷನ್ ಅಂಡ್ ಸೇಲ್ಸ್ ಅಂಡ್ ಕಂಟಿನ್ಯೂಷನ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟಿ ಸೊ ಒಂದು ಯಾವ ಚಟುವಟಿಕೆ ಮುಗಿದ ನಂತರದಲ್ಲಿ ಸೊ ಒಂದು ಲೇಔಟ್ ವಿನ್ಯಾಸ ಆಗಿರುವಂತಹದ್ದು ಮತ್ತೆ ಎಲ್ಲಾ ಆಸ್ತಿಗಳು ದೊರೆತ ನಂತರದಲ್ಲಿ ಒಬ್ಬ ಉದ್ಯಮಶೀಲ ಏನು ಮಾಡಬೇಕಾಗ್ತದೆ ಸೊ ಅಲ್ಲಿ ಕಾರ್ಮಿಕರ ಅವಶ್ಯಕತೆ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಎಂತಹ ಕಾರ್ಮಿಕರು ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವ ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವ ಕಾಂಪಿಟೆಂಟ್ ಅಂಡ್ ಸೊ ಕಮಿಟೆಡ್ ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕರ ಅವಶ್ಯಕತೆ ಆ ಕಾರ್ಮಿಕರನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಯಾರು ಅಂತ ಅಂದ್ರೆ ಎಂಟರ್ಪ್ರಿನಿಯರ್ ಆಗಿರಬೇಕಾಗ್ತದೆ ಎಸ್ ದ ಎಂಟರ್ಪ್ರಿನಿಯರ್ ಹ್ಯಾಸ್ ಟು ಡಿಸೈಡ್ ದ ನಂಬರ್ ಆಫ್ ಸ್ಕಿಲ್ಡ್ ವರ್ಕರ್ಸ್ ಅನ್ಸ್ಕಿಲ್ಡ್ ವರ್ಕರ್ಸ್ ಅಂಡ್ ಮ್ಯಾನೇಜರಿಯಲ್ ಸ್ಟಾಫ್ ರಿಕ್ವೈರ್ಡ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಬಿಸ್ನೆಸ್ ಆಕ್ಟಿವಿಟೀಸ್ ಎಸ್ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ವ್ಯಕ್ತಿ ಉದ್ಯಮಶೀಲ ಅವನೇ ನಿರ್ಣಯವನ್ನು ತೆಗೆದುಕೊಳ್ಬೇಕು ಯಾವುದರ ಆಧಾರಕ್ಕೆ ಅಂತಂದ್ರೆ ಒಂದು ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಕೌಶಲ್ಯಯುತವಾದಂತಹ ಕಾರ್ಮಿಕರು ಎಷ್ಟು ಬೇಕು ಕೌಶಲ್ಯರಹಿತವಾದ ಅನ್ಸ್ಕಿಲ್ಡ್ ವರ್ಕರ್ಸ್ ಕೌಶಲ್ಯರಹಿತವಾದ ಕಾರ್ಮಿಕರು ಎಷ್ಟು ಬೇಕು ಮತ್ತು ವ್ಯವಸ್ಥಾಪನಾ ಸಿಬ್ಬಂದಿ ಮ್ಯಾನೇಜರಿಯಲ್ ಸ್ಟಾಫ್ ಮ್ಯಾನೇಜರಿಯಲ್ ಸ್ಟಾಫ್ ವ್ಯವಸ್ಥಾಪನಾ ಸಿಬ್ಬಂದಿ ಎಷ್ಟು ಬೇಕು ಅನ್ನುವಂತಹದ್ದನ್ನು ಡಿಸೈಡ್ ಮಾಡುವವರು ಯಾರಾಗಿರ್ಬೇಕು ಅಂದ್ರೆ ಎಂಟರ್ಪ್ರಿನಿಯರ್ ಆಗಿರಬೇಕು ಬಿಕಾಸ್ ಟು ಕಂಟಿನ್ಯೂ ದ ಬಿಸ್ನೆಸ್ ಒಂದು ವ್ಯವಹಾರ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಮತ್ತು ಲಾಭವನ್ನು ಪಡೀಲಿಕ್ಕೆ ಎಸ್ ದ ಎಂಟರ್ಪ್ರಿನಿಯರ್ ಶುಡ್
differentiate among the workers on the basis of skilled, unskilled and managerial staff. And managerial staff. ಒಬ್ಬ ಎಂಟರ್ಪ್ರಿನಿಯರ್ ಅನ್ನುವಂತಹ ಕಾರ್ಮಿಕರನ್ನು ಮೂರು ವಿಧವಾಗಿ ವಿಂಗಡಿಸಬೇಕಾಗ್ತದೆ. ಯಾವ್ಯಾವುದು? ಕೌಶಲ್ಯ ಹೊಂದಿದಂತಹ ಕಾರ್ಮಿಕ, ಕೌಶಲ್ಯ ಹೊಂದದೇ ಇರುವಂತಹ ಕಾರ್ಮಿಕ ಮತ್ತು ನಿರ್ವಹಣಾಂಗ ಸಿಬ್ಬಂದಿ. ಒಂದು ನಿರ್ವಹಣೆಗೆ ಬೇಕಾದಂತಹ ಸಿಬ್ಬಂದಿ ವರ್ಗಕ್ಕೆ ಅವನು ಏನು ಮಾಡಬೇಕು? ಪ್ರಾಶಸ್ತ್ಯವನ್ನು ನೀಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಯಾವುದು? ನಾವೊಂದು ವ್ಯವಹಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಕಾರ್ಮಿಕರು, ಲೇಬರ್ಸ್, ಚೀಲವನ್ನು ಹೊತ್ತು ಹಾಕುವವರು ಬೇಕಾಗ್ತದೆ, ಒಂದೆಡೆಯಿಂದ ಇನ್ನೊಂದೆಡೆಗೆ ತಳ್ಕೊಂಡು ಹೋಗೋರು ಬೇಕಾಗ್ತದೆ, ಅದನ್ನು ಅಬ್ಸರ್ವ್ ಮಾಡುವವರು. ಅದನ್ನು ಅಬ್ಸರ್ವ್ ಮಾಡುವವರು ಅಂತಂದ್ರೆ ಯಾರು ಅಂತಂದ್ರೆ ಮೇಲ್ವಿಚಾರಕರು, ಸೂಪರ್ವೈಸರ್, ಅದರ ಅವರ ಅವಶ್ಯಕತೆ ಇರುವಂತಹದ್ದು. ಅಂಡ್ ಮ್ಯಾನೇಜರಿಯಲ್ ಸ್ಟಾಫ್, ಅಲ್ಲಿ ಬೇಕಾದಂತಹದ್ದು ನಿರ್ವಹಣೆಯನ್ನ ನೋಡುವಂತಹ ಸಿಬ್ಬಂದಿ ವರ್ಗದವರು ಅವಶ್ಯಕತೆ ಇರುವಂತಹದ್ದು. ವೇರ್ ಇನ್ ಬಿಸ್ನೆಸ್, ವೇರ್ ಇನ್ ಬಿಸ್ನೆಸ್. ದ ನೆಕ್ಸ್ಟ್ ಒನ್ ಇಸ್ ಟ್ಯಾಕ್ಸ್ ಪ್ಲಾನಿಂಗ್, ತೆರಿಗೆ ಯೋಜನೆ. ತೆರಿಗೆಯ ಯೋಜನೆ ಯಾವುದು? ತೆರಿಗೆಯ ಯೋಜನೆ, ಎಸ್, ಇನ್ ಕಾಂಪಿಟೇಟಿವ್ ಬಿಸ್ನೆಸ್ ದೇರ್ ಆರ್ ನಂಬರ್ ಆಫ್ ಟ್ಯಾಕ್ಸ್ ಲಾಸ್ ಇನ್ ದ ಕಂಟ್ರಿ. There are number of tax loss in the country which considerably influence the functioning of modern business. Influence the what? Functioning of a modern business. So the entrepreneur has to consider the tax liability. So the entrepreneur has to consider the tax liability under various tax laws, under various tax laws and its impact on a business decision, and its impact on business decision. ಈ ತೆರಿಗೆಯ ಯೋಜನೆ ಅನ್ನುವಂತಹದ್ದು ಇವತ್ತಿನ ದಿನಗಳಲ್ಲಿ ಏನಾಗುತ್ತೆ, ನಿರ್ಣಯ ತೆಗೆದುಕೊಳ್ಳುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇಂದಿನ ಬಿಸ್ನೆಸ್ ಹೇಗಿದೆ? ಸೊ ನಮ್ಮ ಬಿಸ್ನೆಸ್ ಈಸ್ ಅ ಪಾರ್ಟ್ ದ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಯಾವ ರೀತಿಯಲ್ಲಿ ಒಳಗೊಂಡಿರುವಂತಹದ್ದು? ಇಟ್ ವಾಸ್ ಕಾಂಪಿಟೇಟಿವ್ನೆಸ್, ಸ್ಪರ್ಧಾತ್ಮಕತೆಯನ್ನು ಒಳಗೊಂಡಿರುವಂತಹದ್ದು. ಸೊ ಹಾಗಾಗಿ ನಾವು ವ್ಯವಹಾರ ಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ. ಎಸ್, ದ ಟ್ಯಾಕ್ಸ್ ಇನ್ಫ್ಲುಯೆನ್ಸ್ ದ ಫಂಕ್ಷನಿಂಗ್ ಆಫ್ ಅ ಮಾಡರ್ನ್ ಬಿಸ್ನೆಸ್. ನಾವು ಅದಕ್ಕಾಗಿ ಒಂದು ನವೀನ ಅಥವಾ ವಿನೂತನವಾದ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಟ್ಯಾಕ್ಸ್ ಅನ್ನುವಂಥ, ತೆರಿಗೆ ಅನ್ನುವಂಥದ್ದು ಏನಾಗ್ತದೆ? ಉತ್ತೇಜನವನ್ನ ನೀಡ್ತದೆ. ಫಾರ್ ಎಕ್ಸಾಂಪಲ್, ಜಿ ಎಸ್ ಟಿ ಲೈಕ್ ವಾಟ್? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಬಿಫೋರ್ ದ GST the government imposed on the business VAT, value added tax. So GST ಬರೋಕ್ಕಿಂತ ಮುಂಚೆ ಒಂದು ವ್ಯವಹಾರ ಸಂಸ್ಥೆಗಳಿಗೆ ಯಾವ ರೀತಿಯಾದಂತಹ ತೆರಿಗೆಯನ್ನು ವಿಧಿಸುತ್ತಿತ್ತು ಅಂದ್ರೆ ಸರ್ಕಾರ, ಸೊ ಮೌಲ್ಯವರ್ಧಿತ ತೆರಿಗೆಯನ್ನು ವಿಧಿಸುತ್ತಿತ್ತು. ಸೊ ಈ ರೀತಿಯಾಗಿ ತೆರಿಗೆಗಳು ಏನಾಗ್ತವೆ? ಬೆನಿಫಿಟ್ಸ್ ಅನ್ನು ನೀಡುತ್ತವೆ. ಯಾವುದಕ್ಕೆ? ಒಂದು ವ್ಯವಹಾರ ಸಂಸ್ಥೆಗಳಿಗೆ. ಸೊ ಹಾಗಾಗಿ ತೆರಿಗೆ ಯೋಜನೆಗಳಿದ್ದಾವೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. Which person? The entrepreneur. Which person is a entrepreneur? The last one is launching the business or enterprise. Vyavaharavanna athava samsthayanna karyarambha madudu. Karyarambha samsthaya. After mobilizing the various resources, like designing plant layout, selecting location of business, and fulfillment of legal formalities. And fulfillment of what? Legal formalities. Like if business wants to start the activities, the entrepreneur should take the some of the guidelines and the permission by the authorized government or the department so the next step, the entrepreneur can go ahead with the actual launching of the enterprise. Yes, after the implementing of after the mobilizing the various resources, so yava ondu aneka ಸಂಪನ್ಮೂಲಗಳು ನಮಗೆ ದೊರೆತ ನಂತರದಲ್ಲಿ ಮತ್ತು ನಾವು ಯೋಜನೆಗಳನ್ನು ಮಾಡಿಕೊಂಡ ನಂತರದಲ್ಲಿ
ವ್ಯವಹಾರವನ್ನ ಕಾರ್ಯಾರಂಭ ಮಾಡುವಂತದ್ದು ಸೊ ಲೀಗಲ್ ಫಾರ್ಮಾಲಿಟೀಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಲೀಗಲ್ ಫಾರ್ಮಾಲಿಟೀಸ್ ನಾನು ಹೇಳಿದೆ ಯಾವುದು ಗವರ್ನಮೆಂಟ್ ಕಡೆಯಿಂದ ಅಥವಾ ಅಥರೈಸ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಏನು ಮಾಡಬೇಕು ಒಂದು ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಬಂದು ಆ ವ್ಯವಹಾರವನ್ನ ಸ್ಥಾಪನೆ ಮಾಡಬಹುದು ಅಲ್ಲದೆ ಲೇಔಟ್ ಅನ್ನು ಸಿದ್ಧ ಆದ್ಮೇಲೆ ಡಿಸೈಡಿಂಗ್ ದ ಲೊಕೇಶನ್ ಇದೆಲ್ಲ ಆದ್ಮೇಲೆ ನಾವೇನು ಮಾಡಬೇಕು ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹದ್ದು ಕೊನೆಯ ಅಂಶವಾಗಿದೆ ಎಸ್ ಇಟ್ ಮೀನ್ಸ್ ಲೈಕ್ ಲಾಂಚಿಂಗ್ ದ ಬಿಸ್ನೆಸ್ ಮೀನ್ಸ್ ಸ್ಟಾರ್ಟಿಂಗ್ ದ ಪ್ರೊಡಕ್ಷನ್ ಪ್ರೊಸೆಸ್ ಅಂಡ್ ಇನಿಷಿಯೇಟಿಂಗ್ ದ ಸೇಲ್ಸ್ ಪ್ರಮೋಷನ್ ಕ್ಯಾಂಪೇನ್ ಎಸ್ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ತೊಡಗಿಕೊಳ್ಳುವಂತಹದ್ದು ಮತ್ತು ಮಾರಾಟ ಪ್ರಕ್ರಿಯೆಗೆ ಚಾಲನೆಯನ್ನು ಮಾಡುವಂತಹದ್ದು ಸೇಲ್ಸ್ ಪ್ರಮೋಷನ್ ಕ್ಯಾಂಪೇನ್ ಉತ್ಪಾದಕತೆ ಮತ್ತು ಸೇಲ್ಸ್ ಗೆ ಏನ್ ಮಾಡುವಂತದ್ದು ಕ್ಯಾಂಪೇನ್ ಮಾಡುವಂತದ್ದು ಎಸ್ ಸರ್ ಟೋಟಲಿ 10 ಫ್ಯಾಕ್ಟರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಸೊ ಒಂದು ವ್ಯವಹಾರವನ್ನ ಸ್ಥಾಪನೆ ಮಾಡಬೇಕಾಗಿತ್ತಂದ್ರೆ ಪ್ರಮುಖವಾಗಿ 10 ಅಂಶಗಳನ್ನ ಕಾಣ್ತೀವಿ ಇದು ಅಲ್ಲದೆ ಬೇರೆ ಅಂಶಗಳು ಇರುವಂತಹದ್ದು ಅವುಗಳನ್ನು ನಾವೇನ್ ಮಾಡೋದು ಸೊ ತಿಳ್ಕೊಳ್ಳೋಣ ಐ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್ ದ ನೆಕ್ಸ್ಟ್ ಕಂಟೆಂಟ್ ಥ್ಯಾಂಕ್ ಯು